ನಮಸ್ತೆ ಸ್ನೇಹಿತರೆ. ಜೀ ಕನ್ನಡದಲ್ಲಿ ಸೀತಾರಾಮ ಸೀರಿಯಲ್ ಪ್ರಸಾರ ಆಗ್ತಾ ಇದೆ. ಎಲ್ಲರ ಮನ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ. ಇನ್ನು ಈ ಸೀರಿಯಲ್ ಅನ್ನ ಮಿಸ್ ಮಾಡದೆ ನೋಡುವಂತವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಪ್ರತಿ ದಿನವೂ ಕೂಡ ಸೀತಾರಾಮನ ಆಗಮನಕ್ಕಾಗಿ ಜನ ಕಾಯ್ತಾ ಇರ್ತಾರೆ. ಅದರಲ್ಲಿ ಸಿಹಿಯ ಮಾತನ್ನ ಕೇಳಲಿಕ್ಕೆ, ಸಿಹಿಯ ಮುಗ್ಧತೆಯನ್ನ ನೋಡ್ಲಿಕ್ಕೆ ಕಾಯ್ತಾ ಇರ್ತಾರೆ. ಮತ್ತು ಆಕೆಯ ಅಭಿನಯ, ಆಕೆಯ ಮುಗ್ಧತೆ ಅಂತೂ ಎಲ್ರಿಗೂ ಮತ್ತೊಮ್ಮೆ ಸೀರಿಯಲ್ನ ನೋಡಬೇಕು ಅನ್ನುವಂತಹ ಒಂದು ಫೀಲ್ ಬರುವಂಥ ರೀತಿಯಲ್ಲಿ ಸಿಹಿ ಅಭಿನಯಿಸ್ತಾ ಇದ್ದಾಳೆ. ಇನ್ನು ಟಿ ಆರ್ ಪಿ ರೇಸ್ನಲ್ಲೂ ಕೂಡ ಪ್ರಾರಂಭವಾದಂಥ ಕೆಲವೇ ದಿನಗಳಲ್ಲಿ ಟಾಪ್ 2 ಸ್ಥಾನಕ್ಕೆ ಬಂದು ಕುಳಿತಿದೆ ಸೀತಾರಾಮ ಸೀರಿಯಲ್. ಇನ್ನು ಅದರಲ್ಲಿ ಬರುವಂಥ ಪ್ರತಿಯೊಂದು ಪಾತ್ರಗಳು ಕೂಡ ಎಲ್ರಿಗೂ ಇಷ್ಟ ಆಗ್ತಾ ಇದೆ. ನಮ್ಮ ಮನೆ ಮಕ್ಕಳೇ ಏನು ಅನ್ನುವಂಥ ರೀತಿಯಲ್ಲಿ ತಮಗೇ ಕನೆಕ್ಟ್ ಮಾಡಿಕೊಂಡು ಜನ ನೋಡ್ಕೊಳ್ತಾ ಇದ್ದಾರೆ. ಇನ್ನು ವೈಷ್ಣವಿ ಗೌಡ ಅಂತೂ ಸೀತಾ ಪಾತ್ರಕ್ಕೆ ಹೇಳಿ ಮಾಡಿಸಿದಂಥ ಒಂದು ಅಭಿನಯ, ಆಕೆಯ ಮುಗ್ಧತೆ ಎಲ್ರಿಗೂ ಕೂಡ ಇಷ್ಟವಾಗ್ತಾ ಇದೆ. ಮತ್ತು ಈ ಹಿಂದೆ ಅಗ್ನಿಸಾಕ್ಷಿ ಸೀರಿಯಲ್ ಮುಖಾಂತರ ಎಲ್ಲರನ್ನ ತನ್ನತ್ತ ಸೆಳೆದುಕೊಂಡಿದ್ದಂಥ ವೈಷ್ಣವಿ ಗೌಡ ತಮ್ಮ ವೈಯಕ್ತಿಕ ವಿಚಾರದಲ್ಲೂ ಕೂಡ ಅಷ್ಟೇ ಸಿಂಪಲ್ ಆಗಿ ಜೀವನವನ್ನು ಮಾಡ್ತಾ ಇದ್ದಾರೆ. ಮತ್ತು ಬಿಗ್ ಬಾಸ್ನಲ್ಲಿ ಬಂದಂಥ ಸಂದರ್ಭದಲ್ಲಿ ಯಾವುದೇ ಜಗಳಕ್ಕೆ ಹೋಗದೆ, ಯಾವುದೇ ಕೋಪವನ್ನು ಮಾಡಿಕೊಳ್ಳದೆ, ಮತ್ತು ಯಾವುದೇ ರೀತಿಯಿಂದಲೂ ಕೂಡ ಕಿರಿಕ್ ಮಾಡದೆ ಬಿಗ್ ಬಾಸ್ ಮನೆಯಲ್ಲಿ ಬಹಳ ಸೈಲೆಂಟಾಗಿ ಇದ್ದರು. ಅಷ್ಟು ಮಾತ್ರವಲ್ಲ, ರೇಷ್ಮೆಯಂತೆ ನಾಜೂಕಾಗಿರ್ತಾರೆ ಅಂಥೇಳಿ ಸ್ವತಃ ಕಿಚ್ಚ ಸುದೀಪ್ ಅವರು ಕೂಡ ವೈಷ್ಣವಿ ಗೌಡ ಅವರನ್ನು ಹೊಗಳಿದರು. ಇನ್ನು ವೈಷ್ಣವಿ ಸಿನಿಮಾಗಳನ್ನು ಮಾಡಬೇಕು ಅನ್ನುವಂಥ ಒಂದು ಮಹದಾಸಿಯನ್ನು ಇಟ್ಕೊಂಡಿದ್ರು. ಹಾಗೆ ಜನ ಕೂಡ ವೈಷ್ಣವಿ ಅವರನ್ನು ಹಿರಿತೆರೆ ಮೇಲೆ ನೋಡಬೇಕು ಅನ್ನುವಂಥ ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತಾ ಇದ್ರು. ಅದರ ಜೊತೆ ಬಿಗ್ ಬಾಸ್ ಮನೆಯಿಂದ ಹೊರಬಂದ ನಂತರದಲ್ಲಿ ವೈಷ್ಣವಿ ಯಾವುದೇ ಸೀರಿಯಲ್ಗಳಲ್ಲಿ ಕಾಣಿಸ್ಕೊಂಡಿರಲಿಲ್ಲ, ಮತ್ತು ಸಿನಿಮಾಗಳಲ್ಲೂ ಕೂಡ ಹೆಚ್ಚು ಕಾಣಿಸ್ಕೊಂಡಿರಲಿಲ್ಲ. ಅದಾದ ನಂತರದಲ್ಲಿ ತಮ್ಮ ವೈಯಕ್ತಿಕ ಜೀವನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಸುದ್ದಿಗೆ ಬಂದಿದ್ದು ವೈಷ್ಣವಿ ಗೌಡ ಅವರು ಅವರ ಎಂಗೇಜ್ಮೆಂಟ್ ವಿಚಾರದಿಂದ. ಮತ್ತು ಆ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆದಂಥ ಸಂದರ್ಭದಲ್ಲಾಗಿರಬಹುದು, ಆ ಹುಡುಗನ ಬಗ್ಗೆ ಬೇರೆ ಬೇರೆ ರೀತಿಯಾದಂಥ ವಿಚಾರಗಳು ಕೇಳಿಬಂದಂಥ ಸಂದರ್ಭದಲ್ಲಾಗಿರಬಹುದು, ವೈಷ್ಣವಿ ಅಷ್ಟೇ ಬೇಸರವನ್ನು ವ್ಯಕ್ತಪಡಿಸಿದರು. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ವೈಷ್ಣವಿ ಬಗ್ಗೆ ಬಹಳಷ್ಟು ಬೇಸರವನ್ನು ವ್ಯಕ್ತಪಡಿಸಿದರು. ಪಾಪ ಈ ಹುಡುಗಿಗೆ ಈಗ ಆಗಬೇಕಾ ಅನ್ನುವಂಥ ಒಂದು ಬೇಸರವನ್ನು ವ್ಯಕ್ತಪಡಿಸಿದರು. ಅದಾದ ನಂತರದಲ್ಲಿ ಸೀತಾರಾಮ ಸೀರಿಯಲ್ ಪ್ರಾರಂಭವಾಯಿತು. ಸೊ ಸೀತಾ ಪಾತ್ರ ಯಾವ ರೀತಿಯಾಗಿದೆಯೋ ವೈಷ್ಣವಿ ನಿಜ ಜೀವನದಲ್ಲಿ ಅದೇ ರೀತಿ ಅಂಥೇಳಿ ಬಹಳಷ್ಟು ಜನ ಅವರನ್ನು ಹೊಗಳಿದ್ದು ಇದೆ. ಆದರೆ ಈಗ ಸೀತಾರಾಮ ಸೀರಿಯಲ್ ವೀಕ್ಷಕರಿಗೆ ಒಂದು ಶಾಕಿಂಗ್ ಸುದ್ದಿ ಸಿಗ್ತಾ ಇದೆ. ಅದೇನು ಅಂತಂದರೆ, ವೈಷ್ಣವಿ ಗೌಡ ಸೀತಾರಾಮ ಸೀರಿಯಲ್ನಿಂದ ಹೊರಗೆ ಬರ್ತಾ ಇದ್ದಾರೆ ಅನ್ನುವಂಥದ್ದು. ಇದು ಸಹಜವಾಗಿ ಅವರ ಅಭಿಮಾನಿಗಳಲ್ಲಿ ಬೇಸರವನ್ನು ತರಿಸಿದೆ. ಸೀತಾರಾಮ ಸೀರಿಯಲ್ನ ವೀಕ್ಷಕರಿಗೂ ಕೂಡ ಬಹಳಷ್ಟು ಬೇಸರವನ್ನು ಉಂಟು ಮಾಡಿದೆ. ಯಾಕಂದರೆ ರಾಮ, ಸೀತಾ, ಸಿಹಿ ಎಲ್ಲ ಪಾತ್ರಗಳನ್ನು ಬಹಳಷ್ಟು ಕನೆಕ್ಟ್ ಮಾಡಿಕೊಂಡಿದ್ದಾರೆ. ಸೊ ಆ ಪಾತ್ರಗಳು ಆಯಾ ಪಾತ್ರಧಾರಿಗಳಿಗೆ ಹೇಳಿ ಮಾಡಿಸ್ತಂತಿದೆ ಅನ್ನುವಂಥದ್ದು ಜನರ ಒಂದು ಅಭಿಪ್ರಾಯ. ಮತ್ತು ಈ ಸೀರಿಯಲ್ ಪ್ರಾರಂಭವಾಗಿ ಸುಮಾರು ಒಂದು 2 ತಿಂಗಳಾಗಬಹುದು. ಇಷ್ಟು ಬೇಗ ನೀವು ಪಾತ್ರಧಾರಿಯನ್ನು ಬದಲಾವಣೆ ಮಾಡ್ತಾ ಇದ್ದೀರಾ? ವೈಷ್ಣವಿ ಗೌಡ ಯಾಕೆ ಸೀರಿಯಲನ್ನು ಬಿಟ್ಟು ಹೋಗ್ತಾರೆ ಅನ್ನುವಂಥ ಒಂದು ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ಹಾಗಾದರೆ ವೈಷ್ಣವಿ ಸೀತಾರಾಮ ಸೀರಿಯಲ್ಗೆ ಗುಡ್ ಬೈ ಹೇಳ್ತಿರೋದು ಯಾಕೆ? ಆ ಪಾತ್ರವನ್ನು ಬೇರೆ ಯಾರು ಮಾಡ್ತಾರೆ? ವೈಷ್ಣವಿ ರೀತಿ ಆ ಪಾತ್ರಕ್ಕೆ ಜೀವ ತುಂಬೋಕ್ಕೆ ಬೇರೆ ಯಾರಿಂದ ಸಾಧ್ಯ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಆದರೆ ಸೀರಿಯಲನ್ನು ವೈಷ್ಣವಿ ಯಾಕೆ ಬಿಡ್ತಿದ್ದಾರೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ವೈಷ್ಣವಿ ಸಿನಿಮಾ ಮತ್ತು ಸೀರಿಯಲ್ ಎರಡರಲ್ಲೂ ಒಳ್ಳೆಯ ಹೆಸರನ್ನು ಸಂಪಾದನೆ ಮಾಡಬೇಕು ಅನ್ನುವಂಥ ಮಹದಾಸಿಯನ್ನು ಇಟ್ಕೊಂಡಿದ್ರು. ತಮ್ಮ ಒಂದು ಕೆರಿಯರ್ ಬಗ್ಗೆ ಹೆಚ್ಚಿನ ಒಂದು ಫೋಕಸನ್ನು ಮಾಡ್ತಾ ಇದ್ರು. ಕಿರುತೆರೆಯಲ್ಲಿ ಬಹಳಷ್ಟು ಹೆಸರನ್ನು ಸಂಪಾದಿಸಿದ ಬಳಿಕ ಬೆಳ್ಳಿ ತೆರೆಯಲ್ಲಿ ಅವರು ಮಿಂಚ್ತಾ ಇದ್ರು. ಮತ್ತು ಇದೀಗ ಬೆಳ್ಳಿ ತೆರೆಯಿಂದ ಅವರಿಗೆ ಒಂದು ಒಳ್ಳೆ ತುಂಬ ಒಂದು ಒಳ್ಳೆಯ ಆಫರ್ ಬಂದಿದೆ. ಸೊ ಹಾಗಾಗಿ ಆ ಒಂದು ಆಫರನ್ನು ಅವರು ಅಕ್ಸೆಪ್ಟ್ ಮಾಡಿಕೊಂಡಿದ್ದಾರೆ. ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ ಅನ್ನುವಂಥ ಒಂದು ಸಿನಿಮಾವನ್ನು ಅವರು ಒಪ್ಕೊಂಡಿದ್ದಾರೆ. ಸೊ ಈ ಸಿನಿಮಾದಲ್ಲಿ ವೈಷ್ಣವಿ ಗೌಡ ವಿಭಿನ್ನವಾದಂಥ ಒಂದು ಪಾತ್ರವನ್ನು ನಿಭಾಯಿಸ್ತಾ ಇದ್ದಾರೆ. ವಿಟಿಲಿಗೋ ಸಮಸ್ಯೆಯನ್ನು ಪ್ರಧಾನವಾಗಿಟ್ಕೊಂಡು ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ ಅನ್ನುವಂಥ ಒಂದು ಸಿನಿಮಾವನ್ನು ಮಾಡಲಾಗ್ತಾ ಇದೆ. ಮತ್ತು ಈ ಮಹೇಶ್ ಗೌಡ ಈ ಸಿನಿಮಾದಲ್ಲಿ ನಟನೆ ಮಾಡೋದ್ರ ಜೊತೆಗೆ ನಿರ್ದೇಶನವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತು ಆ ಪಾತ್ರಕ್ಕೆ ವೈಷ್ಣವಿ ಅವರೇ ಬೇಕು ಅಂತ ಹೇಳಿ ಇದರಲ್ಲಿ ಅವರನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇನ್ನು ಈ ಸಿನಿಮಾ ಶೂಟಿಂಗ್ನಲ್ಲಿ ಅವರು ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ.
ಹಾಗಾಗಿ ಈ ಸಿನಿಮಾಗಾಗಿ ಸೀರಿಯಲ್ಗೆ ಗುಡ್ ಬೈ ಹೇಳಿದ್ದಾರೆ ಅನ್ನೋದು ಬಹುತೇಕರ ಮಾತಾಗಿದೆ. ಈ ಬಗ್ಗೆ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ. ಆದರೆ ವೈಷ್ಣವಿ ಮಾತ್ರ ನಾನು ಸೀರಿಯಲ್ ಸಿನಿಮಾ ಎರಡರಲ್ಲೂ ಮಾಡ್ತೀನಿ, ನಾನು ಸಿನಿಮಾ ಬೇರೆ ರೀತಿ ಸೀರಿಯಲ್ ಬೇರೆ ರೀತಿ ಅಂಥೇಳಿ ಯಾವತ್ತೂ ನೋಡಿಲ್ಲ. ಎರಡಕ್ಕೂ ಒಂದೇ ರೀತಿಯಾದಂಥ ಅವಕಾಶವನ್ನು ಮಾಡಿಕೊಡ್ತೀನಿ ಮತ್ತು ನಾನು ಕೂಡ ಎರಡನ್ನು ಸಮವಾಗಿ ಬ್ಯಾಲೆನ್ಸ್ ಮಾಡ್ತೀನಿ. ಸೀರಿಯಲ್ನನ್ನು ಮಾಡ್ತಲೇ ನಾನು ಸಿನಿಮಾ ಕೂಡ ಮಾಡ್ತೀನಿ. ಯಾವುದೇ ರೀತಿಯಿಂದ ಡೇಟ್ಸ್ ಸಮಸ್ಯೆಯನ್ನು ನಾನು ಮಾಡ್ಕೊಳ್ಳೋದಿಲ್ಲ. ಎರಡಕ್ಕೂ ಅದರದ್ದೇ ಆದಂಥ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತೀನಿ. ಯಾವುದೇ ಕಾರಣಕ್ಕೂ ಸೀತಾರಾಮ ಸೀರಿಯಲನ್ನು ನಾನು ಬಿಡೋದಿಲ್ಲ ಅನ್ನುವಂಥ ಒಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಮತ್ತೊಂದು ಕಡೆ ಫ್ಯಾನ್ಸ್ ಕೂಡ ವೈಷ್ಣವಿ ಗೌಡ ಅವರ ಮಾತಿನಿಂದ ಖುಷಿಯಾಗಿದ್ದಾರೆ. ಏನೇ ಆದರೂ ವೈಷ್ಣವಿ ಸೀತಾರಾಮ ಸೀರಿಯಲ್ನಿಂದ ಹೊರ ಹೋಗಬಾರದು. ಸೀತೆ ಪಾತ್ರಕ್ಕೆ ವೈಷ್ಣವಿ ಅವರನ್ನು ಬಿಟ್ಟು ಇನ್ಯಾರನ್ನೂ ಕೂಡ ಕಲ್ಪನೆ ಮಾಡಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಚಾನೆಲ್ ಕೂಡ ಒಳ್ಳೆ ಓಪನಿಂಗ್ ಸಿಕ್ಕಿರುವಂಥ ಒಂದು ಸೀರಿಯಲ್ನಲ್ಲಿ ಯಾವುದೇ ಸಮಸ್ಯೆ ಸೃಷ್ಟಿಯಾಗಲಿಕ್ಕೆ ಬಿಡೋದಿಲ್ಲ. ವೈಷ್ಣವಿ ಅವರ ಸಿನಿಮಾ ಡೇಟ್ಸ್ಗೆ ತೊಂದರೆಯಾಗದೇ ಇರೋ ಹಾಗೆ ಸೀರಿಯಲ್ ಡೇಟ್ಸ್ನ ಅರೇಂಜ್ ಮಾಡಿಕೊಳ್ಳಿಕ್ಕೂ ಕೂಡ ಚಾನೆಲ್ ರೆಡಿ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲೂ ಕೂಡ ಡೇಟ್ಸ್ ಸಮಸ್ಯೆ ಆಗದಂಥ ರೀತಿಯಲ್ಲಿ ಚಾನೆಲ್ ಕಡೆಯಿಂದ ಎಲ್ಲ ರೀತಿಯಾದಂಥ ಮುಂಜಾಗ್ರತೆಯನ್ನು ತೆಗೆದುಕೊಳ್ಳಲಾಗ್ತದೆ.